ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ. ನನ್ನ ಹೆಸರು ರಂಜಿತ್. ನನ್ನ ಪ್ರೇಯಸಿ ಒಂದು ದಿನ ಒಂದು ಪ್ರಶ್ನೆ ಕೇಳಿದಳು. ನಿನಗೆ ನಾನೆಂದರೆ ತುಂಬ ಇಷ್ಟನಾ, ಅಥವಾ ನಿಮ್ಮಮ್ಮನೆಂದರೆ ತುಂಬ ಇಷ್ಟನಾ ಅಂತ. ಅದಕ್ಕೆ ನಾನು, ನನಗೆ ನೀನೆಂದರೆ ಇಷ್ಟ, ನಮ್ಮಮ್ಮನೆಂದರೆ ಪ್ರೀತಿ ಎಂದು ಹೇಳಿದೆ. ಅದೇ ಪ್ರಶ್ನೆ ನಮ್ಮ ಮದುವೆಯ ನಂತರ ಕೇಳಿದಳು, ನಿಮಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಇದೆ, ನನ್ನ ಮೇಲ ಅಥವಾ ನಿಮ್ಮ ತಾಯಿಯ ಮೇಲ? ಅಮಾಯಕಳಾಗಿ ಅವಳು ಕೇಳಿದ ಪ್ರಶ್ನೆಗೆ ನನಗೆ ನಗು ಬರುತ್ತಿತ್ತು. ನೀನು ನನ್ನ ಪ್ರೀತಿ, ಅಮ್ಮ ನನ್ನ ಪ್ರಾಣ ಅಂತ ಹೇಳಿದೆ. ನಾನು ಆ ರೀತಿ ಹೇಳಿದಾಗಳೆಲ್ಲ ಅವಳು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಸಣ್ಣದಾಗಿ ಸ್ಮೈಲ್ ಕೊಡುತ್ತಿದ್ದಳು. ಆ ರೀತಿ ಪ್ರಶ್ನೆ ಮತ್ತೆ ನನಗೆ 10 ವರ್ಷಗಳ ನಂತರ ಎದುರಾಯಿತು. ಈ ಬಾರಿ ಆ ಪ್ರಶ್ನೆಯಲ್ಲಿ ಪ್ರೀತಿ ಇರಲಿಲ್ಲ, ನಗೇನೂ ಇರಲಿಲ್ಲ. ಅದರ ಬದಲಿಗೆ ಭಯಂಕರವಾದ ದುಃಖವನ್ನು ಪರಿಚಯ ಮಾಡಿತು. ಆ ಪ್ರಶ್ನೆಗೆ ಎದುರು ಬೀಳುವುದಕ್ಕಿಂತ ಸಾಯುವುದೇ ಉತ್ತಮ ಎನಿಸಿತು. ನನಗೆ ಮದುವೆಯಾಗಿ 10 ವರ್ಷ ಕಳೆಯಿತು. ನನಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಮಾಲೂರಿನಲ್ಲಿಯೇ ಇದ್ದರು. ಎಲ್ಲರನ್ನು ಬಿಟ್ಟು ಕೆಲಸಕ್ಕೋಸ್ಕರ ನಾನು ಬೆಂಗಳೂರಿಗೆ ಬರಬೇಕಾಯಿತು. ಆದರೆ ಅಲ್ಲಿ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ಹೆಂಡತಿ ಇಲ್ಲ, ನನ್ನ ಕಷ್ಟಗಳನ್ನು ಹೇಳಿಕೊಳ್ಳಕ್ಕೆ ಅಪ್ಪ ಅಮ್ಮನೂ ಇಲ್ಲ. ಎಲ್ಲ ಗೊತ್ತಿದ್ದು ನಾನು ಏಕೆ ಅವರನ್ನು ಬಿಟ್ಟು ಬಂದೆ? ನಾವು ಬದುಕುವುದು ಪ್ರೀತಿಗೋಸ್ಕರ, ಅನುಬಂಧಗಳಿಗೋಸ್ಕರ. ಅವೇ ಇಲ್ಲದಿರುವ ಜಾಗದಲ್ಲಿ ಯಾಕೆ ಇರಬೇಕು ಎಂಬ ಪ್ರಶ್ನೆ ನನ್ನ ಮೆದುಳಿನಲ್ಲಿ ಕಾಡುತ್ತಿತ್ತು. ಇಷ್ಟರಲ್ಲೇ ಫೋನ್ ರಿಂಗ್ ಆಯಿತು. ಹಲೋ, ನನ್ನ ಗಂಡ ಏನು ಮಾಡ್ತಿದ್ದಾರೆ ಅಂತ ರಾಗ ಹೇಳಿಯುತ್ತಾ ಕೇಳಿದಳು ಸ್ವಾತಿ. ನಿನ್ನ ಗಂಡ ಅವರ ಹೆಂಡತಿಯ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಹೌದಾ, ಏನು ಯೋಚನೆ ಮಾಡ್ತಿದ್ದೀರಾ ನನ್ನ ಬಗ್ಗೆ? ನಮ್ಮ ಮಕ್ಕಳಿಬ್ಬರು ನಿನ್ನನ್ನು ಯಾವ ರೀತಿ ನೋಡ್ಕೊಳ್ತಿದ್ದಾರೆ ಅಂತ. ಅವರು ನನ್ನನ್ನು ನೋಡ್ಕೊಳ್ಳೋದಾ? ನಾನೇ ಅವರನ್ನು ನೋಡ್ಕೊಳ್ತಿದ್ದೀನಿ ಎಂದಳು ಸ್ವಾತಿ ನಗುತ್ತಾ. ಏನು ಮೇಡಮ್ನವರು ಇವತ್ತು ಅರ್ಧರಾತ್ರಿಯಲ್ಲಿ ಫೋನ್ ಮಾಡಿದ್ದಾರೆ? ನಾನು ಅಷ್ಟೊಂದು ನೆನಪಿಗೆ ಬರ್ತಿದ್ದೀನಾ? ಅದೇನೂ ಇಲ್ಲ, ಅತ್ತೆ ನನ್ನನ್ನು ಬೈದು ಮಕ್ಕಳನ್ನು ರೂಮಿಂದ ಕರ್ಕೊಂಡು ಹೊರಟೋದ್ರು. ಯಾಕೆ ಬೈದರು? ನೀನು ಏನು ಹುಚ್ಚು ಕೆಲಸ ಮಾಡಿದೆ ಅಂತ ಕೇಳಿದೆ. ನಾನೇನು ಮಾಡಲಿಲ್ಲ, ಮಕ್ಕಳಿಬ್ಬರು ಮಂಚದ ಮೇಲೆ ಜಂಪ್ ಮಾಡ್ತಿದ್ರು, ಅತ್ತೆ ಬಂದು ನನ್ನನ್ನು ಬೈದರು. ಅದಕ್ಕೆ ಅಮ್ಮ ಬೈದ್ರಾ? ಅಂದರೆ ಅತ್ತೆ ಬರುವಷ್ಟರಲ್ಲಿ ನಾನು ಅವ್ರ ಜೊತೆ ಸೇರಿ ಮಂಚದ ಮೇಲೆ ಜಂಪ್ ಮಾಡ್ತಿದ್ದೆ ಅಂತ ಮೆಲ್ಲಗೆ ಹೇಳಿದಳು ಸ್ವಾತಿ. ಅದಕ್ಕೆ ನಾನು ಗಟ್ಟಿಯಾಗಿ ನಗದೆ. ಯಾಕೆ ನಗ್ತಿದ್ದೀರಾ? ಪಾಪ, ನಮ್ಮಮ್ಮ 3 ಜನ ತರಲೆ ಮಕ್ಕಳನ್ನು ಹೇಗೆ ಸುಧಾರಿಸ್ತಾಳೆ ಅಂತ ನಗು ಬಂದಿತ್ತು. ನಾನೇನು ತರಲೆ ಮಗುವಲ್ಲ. ಸರಿ ಬಿಡು, ಮಕ್ಕಳು ಏನು ಮಾಡ್ತಿದ್ದಾರೆ? ಅವರು ಮಾವನವರ ಹತ್ತಿರ ಮಲಗಿದ್ದಾರೆ. ನಾನೀಗ ಅತ್ತೆ ಹತ್ತಿರ ಹೋಗಿ ಮಲಗ್ತೀನಿ. ನಾಳಿದ್ದು ನಮ್ಮ ಮದುವೆಯ ದಿನ, ಅವತ್ತೇ ನಿಮ್ಮ ಬರ್ಡೇ ಕೂಡ. ನೆನಪಿದೆಯಾ? ಹಾ ನೆನಪಿದೆ, ಮನೆಗೆ ಬಂದು ಬಿಡೋಣ ಅಂತ ಅಂದ್ಕೊಳ್ತಿದ್ದೀನಿ ಅಂತ ಹೇಳಿದೆ ನಾನು. ಅದಕ್ಕೆ ಅವಳು ತುಂಬ ಸಂತೋಷದಿಂದ ಯಾವಾಗ ಬರ್ತಿದ್ದೀರಾ ಎಂದು ಕೇಳಿದಳು. 1 ತಿಂಗಳಲ್ಲಿ ಕೆಲಸಕ್ಕೆ ರಿಸೈನ್ ಮಾಡಿ ಮನೆಗೆ ಬಂದು ಬಿಡೋಣ ಅಂತ ಅಂದ್ಕೊಳ್ತಿದ್ದೀನಿ ಅಂತ ಹೇಳಿದೆ. ಅವಳು ಯಾಕೆ ಏನು ಅಂತ ಏನೂ ಕೇಳಲಿಲ್ಲ. ಹಾಗಂತ ಅವಳ ಮಾತುಗಳಲ್ಲಿ ಆಶ್ಚರ್ಯನೂ ಕಾಣಲಿಲ್ಲ. ಬಂದು ಬಿಡಿ ಎಂದಳು ಸಂತೋಷದಿಂದ. ಯಾಕೆ ಎಂದು ಕೇಳಲ್ವಾ ಅಂತ ನಾನೇ ಕೇಳಿದೆ. ನನಗೆ ನಿಮ್ಮನ್ನು ನೋಡಬೇಕಂತ ಅನಿಸ್ತಿದೆ, ಅಲ್ಲಿಗೆ ನಿಮ್ಮ ಜೊತೆ ಬರ್ತೀನಿ ಅಂದರೆ ಬೇಡ ಅಂದ್ರಿ, ಬೇಗ ಬಂದು ಬಿಡಿ ಎಂದಳು. ನೀನು ಇಲ್ಲಿಗೆ ಬಂದರೆ ಒಬ್ಬಳೇ ಮಕ್ಕಳಿಬ್ಬರನ್ನು ನೋಡಿಕೊಳ್ಳಲು ಆಗುವುದಿಲ್ಲವೆಂದು ಬೇಡ ಎಂದೆ. ನನಗೆ ಗೊತ್ತು, ಅತ್ತೆ ಕರೀತಿದ್ದಾರೆ, ನಾನಿನ್ನು ಇಡುತ್ತೇನೆ ಅಂತ ಹೇಳಿ ಫೋನ್ ಕಟ್ ಮಾಡಿದಳು. ಸ್ವಲ್ಪ ಸಮಯದ ನಂತರ ಮತ್ತೆ ಕಾಲ್ ಮಾಡಿದಳು. ಯಾಕೆ ಸ್ವಾತಿ ಮತ್ತೆ ಕಾಲ್ ಮಾಡಿದ್ದೀಯಾ, ಏನಾಯಿತು ಅಂತ ಕೇಳಿದೆ. ಏನಿಲ್ಲ ರೀ, ಆಗಲೇ ಹೇಳುವುದು ಮರೆತು ಬಿಟ್ಟೆ, ಐ ಲವ್ ಯು ಅಂತ ಹೇಳಿದಳು. ಐ ಲವ್ ಯು ಟೂ ಅಂದೆ. ಒಂದು ಸಣ್ಣ ಮುತ್ತಿಟ್ಟು ಫೋನ್ ಕಟ್ ಮಾಡಿದಳು. ಬೆಳಿಗ್ಗೆ ಅಮ್ಮ ಫೋನ್ ಮಾಡಿದರು. ಹೇಗಿದ್ದೀಯ ಕಣ? ಚೆನ್ನಾಗಿದ್ದೀನಮ್ಮ, ನಿಮ್ಮ ಆರೋಗ್ಯ ಹೇಗಿದೆ? ಚೆನ್ನಾಗಿಯೇ ಇದೆ ಕಣ, ಪರವಾಗಿಲ್ಲ. ಟಿಫನ್ ತಿಂದ? ಹಾ ಮಾಡಿದೆ ಅಮ್ಮ. ಅಪ್ಪ ಏನು ಮಾಡ್ತಿದ್ದಾರೆ? ನಿಮ್ಮಪ್ಪ ಇಲ್ಲಿ ಏನೋ ತುಂಬ ಹಡಾವಿಡಿ ಮಾಡ್ತಿದ್ದಾರೆ ಕಣ. ಮಕ್ಕಳಿಗೆ ರಜಾ ಹಾಕ್ಸಿ ಪಿಕ್ನಿಕ್ಗೆ ಹೋಗೋಣ, ಬೇಗ ರೆಡಿಯಾಗಿ ಅಂತ ಹೇಳ್ತಿದ್ದಾರೆ. ಅಮ್ಮನ ಮಾತು ಕೇಳಿ ನನಗೆ ಸಣ್ಣದಾಗಿ ನಗು ಬಂದಿತು. ಸರಿ ಅಮ್ಮ, ಆಫೀಸ್ಗೆ ಲೇಟ್ ಆಗುತ್ತೆ, ನಾನು ಸಾಯಂಕಾಲ ಫೋನ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ.
ಆಫೀಸಿನಲ್ಲಿ ನಾಳೆ ನನ್ನ ಬರ್ಡೇ ಅಂತ ಯಾರಿಗೂ ಹೇಳಲಿಲ್ಲ. ಆದರೆ ಒಬ್ಬ ಹುಡುಗಿ ಮಾತ್ರ ನಾಳೆ ನನ್ನ ಬರ್ಡೇ ಅಂತ ತಿಳ್ಕೊಂಡಿದ್ದಾಳೆ. ನಾನು ಕಾಲೇಜಿನಲ್ಲಿ ಓದುತ್ತಿರಬೇಕಾದ್ರೆ ಆ ಹುಡುಗಿ ನನ್ನ ಜೂನಿಯರ್, ಈಗ ನನ್ನ ಕೊಲೀಗ್. ಅವಳ ಹೆಸರು ಕಾವ್ಯ. ನನಗೆ ಪಾರ್ಟಿ ಬೇಕು ಅಂತ ಕೇಳಿದಳು. ಸರಿ, ನಾಳೆ ಎಲ್ಲರಿಗೂ ಕೊಡಿಸುತ್ತೇನೆ ಅಂತ ಹೇಳಿದೆ. ನನಗೆ ಎಲ್ಲರ ಜೊತೆಯಲ್ಲಿ ಬೇಡ, ಸಪ್ರೇಟಾಗಿ ಬೇಕು ಎಂದಳು. ಹಾಗಾದರೆ ಸಾಯಂಕಾಲ ರೆಸ್ಟೋರೆಂಟ್ಗೆ ಹೋಗೋಣ. ಬೇಡ ರಂಜಿತ್, ನಿಮ್ಮ ಮನೆಯಲ್ಲಿಯೇ ಡಿನ್ನರ್ ಮಾಡೋಣ ಎಂದಳು. ಸರಿ ಅಂತ ಹೇಳಿದೆ. ಡಿನ್ನರ್ ಪ್ರಿಪೇರ್ ಮಾಡಿ ಕಾವ್ಯಗೋಸ್ಕರ ಕಾಯುತ್ತಿದ್ದೆ. ಕಾವ್ಯ ಬಂದಳು. ಏನು, ನಿನ್ನ ಗಂಡನ ಜೊತೆ ಬರ್ತೀರಾ ಅಂದ್ಕೊಂಡೆ, ಆದರೆ ನೀವು ಒಬ್ಬರೇ ಬಂದಿದ್ದೀರಾ? ಅವ್ರಿಗೆ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ನನ್ನನ್ನು ಇಲ್ಲಿ ಡ್ರಾಪ್ ಮಾಡಿ ಹೋದರು. ಸರಿ ಅಂತ ಹೇಳಿ ಊಟಗಳು ಮಾಡಿ ಕುಳಿತುಕೊಂಡೆವು. ಕಾವ್ಯ ನನ್ನ ಫ್ಯಾಮಿಲಿ ಫೋಟೋ ನೋಡುತ್ತಿದ್ದಳು. ನಿಮ್ಮ ತಾಯಿ ನೋಡಲು ತುಂಬ ಚೆನ್ನಾಗಿದ್ದಾರೆ, ನಿಮ್ಮ ಮಕ್ಕಳು ಸೇಮ್ ನಿಮ್ಮ ಹೆಂಡತಿಯ ಥರಾನೇ ಇದ್ದಾರೆ. ನಿಮ್ಮದು ಲವ್ ಮ್ಯಾರೇಜ್ ಅಲ್ವಾ? ನಿಮ್ಮ ಲವ್ ಸ್ಟೋರಿ ನನಗೆ ಗೊತ್ತು, ಆದರೆ ನಿಮ್ಮ ತಾಯಿಯ ಬಗ್ಗೆ ನನಗೇನೂ ಗೊತ್ತಿಲ್ಲ. ಸ್ವಲ್ಪ ಹೇಳ್ತೀರಾ? ಅಮ್ಮನ ಬಗ್ಗೆ ಹೇಳುವುದಕ್ಕೆ ದೊಡ್ಡದಾಗೇನಿಲ್ಲ. ಅವರು ಜಾಸ್ತಿ ಓದ್ಕೊಂಡಿಲ್ಲ, ಆದರೂ ಎಲ್ಲ ವ್ಯವಹಾರಿಕ ಜ್ಞಾನ ಗೊತ್ತು. ಅಪ್ಪ ಹೇಳಿದ ಮಾತಿಗೆ ಹೆದರು ಹೇಳುವುದಿಲ್ಲ. ಹಾಗಂತ ಅಪ್ಪನೂ ಯಾವತ್ತೂ ಅಮ್ಮನಿಗೆ ಇಷ್ಟವಾಗದಿರುವ ಕೆಲಸ ಮಾಡುವುದಿಲ್ಲ. ನಾನು ಹುಟ್ಟಿದ ನಂತರ ನನ್ನನ್ನು ಪ್ರೀತಿಸಲು ಶುರು ಮಾಡಿದರು. ಮತ್ತೆ ನನ್ನ ಹೆಂಡತಿಯನ್ನು, ಈಗ ಮೊಮ್ಮಕ್ಕಳನ್ನು. ತಾಯಂದರಿಗೆ ಪ್ರೀತಿಸುವುದು ಅಷ್ಟೇ ಅಲ್ವಾ ಗೊತ್ತಿರುವುದು? ನಿಮಗೆ ನಿಮ್ಮ ತಾಯಿ ಅಂದರೆ ತುಂಬ ಇಷ್ಟ ಅನಿಸುತ್ತದೆ? ಇಲ್ಲ, ನನಗೆ ನನ್ನ ಹೆಂಡತಿ ಅಂದ್ರೇ ತುಂಬ ಇಷ್ಟ. ಅದೇನು? ನಿನಗೆ ಗೊತ್ತಾ, ನಮಗೆ ಗೊತ್ತಿಲ್ಲದಂತೆ ಪ್ರೀತಿ ಮೂರು ದಿಕ್ಕಿನಲ್ಲಿ ಪ್ರಯಾಣಿಸುತ್ತದೆ. ನಾವು ಹುಟ್ಟಿದಾಗ ತಾಯಿ ನಮ್ಮನ್ನು ಪ್ರೀತಿಸುತ್ತಾಳೆ, ನಂತರ ಹೆಂಡತಿ, ಅದು ಆದ ಮೇಲೆ ವಯಸ್ಸಾದಾಗ ಮಕ್ಕಳು. ಅವರು ತೋರಿಸುವ ಆ ಪ್ರೀತಿನೇ ಶಾಶ್ವತವಾಗಿ ಗಟ್ಟಿಯಾಗಿ ಇರುತ್ತದೆ. ಯಾರಿಗೆ ಅವರು ಎದೆಯ ಮೇಲೆ ಕೈ ಹಾಕಿಕೊಂಡು ಯೋಚಿಸಿದರೆ ತಿಳಿಯುತ್ತದೆ. ಹಾಗಾದರೆ ಹೆಂಡತಿ ಇದ್ದಾಗ ತಾಯಿಯ ಮೇಲೆ ಪ್ರೀತಿ ಇರೋದಿಲ್ಲವಾ? ತಾಯಿ ಕಡೆಯಿಂದ ನೋಡು, ಪ್ರೀತಿ ಇರುತ್ತದೆ. ತಾಯಿ ಪ್ರೀತಿ ನಾವು ಹುಟ್ಟಿದಾಗನಿಂದ ಶುರುವಾಗುತ್ತದೆ, ಹೆಂಡತಿ ಪ್ರೀತಿ ಸಾಯೋವರೆಗೂ ನಮ್ಮ ಜೊತೆಯಲ್ಲಿ ಇರುತ್ತದೆ. ತುಂಬ ಚೆನ್ನಾಗಿ ಹೇಳಿದ್ರಿ ಅಂತ ಹೇಳಿದಳು ಕಾವ್ಯ. ಟೈಮ್ 11 ಗಂಟೆ ಆಗಿದೆ. ನಿಮ್ಮನ್ನು ಮನೆ ಹತ್ರ ಡ್ರಾಪ್ ಮಾಡಲ? ಬೇಡ, ನನ್ನ ಹಸ್ಬೆಂಡ್ ಕೇಕ್ ತಗೊಂಡು ಬರ್ತಿದ್ದಾರೆ. ಕೇಕ್ ಕಟ್ ಮಾಡಿದ ಮೇಲೆ ಹೋಗ್ತೀವಿ. 11:45 ಆದರೂ ಅವರ ಹಸ್ಬೆಂಡ್ ಬರಲಿಲ್ಲ. ಕಾವ್ಯ ಅವರಿಗೆ ಫೋನ್ ಮಾಡ್ತಾನೇ ಇದ್ದಾಳೆ. ಸರಿಯಾಗಿ 12 ಗಂಟೆಗೆ ಕಾಲಿಂಗ್ ಬೆಲ್ ಸೌಂಡ್ ಆಯಿತು. ಅದೇ ಸಮಯಕ್ಕೆ ನನಗೊಂದು ಫೋನ್ ಕಾಲ್ ಬಂದಿತು. ಹಲೋ, ಒಂದು ಕಾರ್ ನಂಬರ್ ಹೇಳಿ. ಈ ಕಾರ್ ನಿಮ್ಮದೇನಾ ಅಂತ ಕೇಳಿದರು. ಹೌದು, ನಮ್ಮದೇ. ನಿಮ್ಮ ಕಾರಿಗೆ ಬೆಂಗಳೂರು ಹೈವೇಯಲ್ಲಿ ಆಕ್ಸಿಡೆಂಟ್ ಆಗಿದೆ. ಅದರಲ್ಲೇ ಇರೋವರನ್ನ ಅಪೋಲೋ ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿದೆ ಅಂತ ಹೇಳಿ ಫೋನ್ ಕಟ್ ಮಾಡಿದರು. ಹಿಂದೆಯೇ ನಾನು ಸ್ವಾತಿಗೆ ಕಾಲ್ ಮಾಡಿದೆ, ಕಾಲ್ ಪಿಕ್ ಮಾಡಲಿಲ್ಲ. ಅಪ್ಪನಿಗೆ ಕಾಲ್ ಮಾಡಿದೆ, ಅವರೂ ಕಾಲ್ ಪಿಕ್ ಮಾಡಲಿಲ್ಲ. ನನಗೆ ಮೈಯೆಲ್ಲ ಬೆವರು ಹಿಡಿದು ಕೈ ಕಾಲುಗಳು ಅದುರುತ್ತಿವೆ. ಏನಾಯಿತು ಏನಾಯಿತು ರಂಜಿತ್ ಅಂತ ಕಾವ್ಯ ಕೇಳುತ್ತಿದ್ದಾಳೆ. ನನಗೆ ಬಾಯೆಲ್ಲ ಒಣಗಿಕೊಂಡು ಹೋಗ್ತಿದೆ. ತೊದಲುತ್ತಾ ಕಾವ್ಯಳಿಗೆ ವಿಷಯ ತಿಳಿಸಿದೆ. ನಂತರ ಮೂರೂ ಜನ ಹಾಸ್ಪಿಟಲ್ಗೆ ಹೊರಟೆವು. ಅವರು ಇಲ್ಲಿಗೆ ಏನಕ್ಕೆ ಬಂದಿರುತ್ತಾರೆ? ನನ್ನ ಬರ್ತಡೆಗೆ ಸರ್ಪ್ರೈಸ್ ಮಾಡಲಿಕ್ಕೆ ಬಂದ್ರ? ಯಾರಿಗೂ ಏನೂ ಆಗಿಲ್ಲವಲ್ಲ. ಆಸ್ಪತ್ರೆಗೆ ಹೋಗೋ ತನಕ ಇವೇ ಆಲೋಚನೆಗಳೇ. ಆಸ್ಪತ್ರೆಯ ಹೊರಗಡೆ ಪೊಲೀಸರು ನಿಂತಿದ್ದಾರೆ. ನಾವು ಫಾಸ್ಟಾಗಿ ಆಸ್ಪತ್ರೆಯ ಒಳಗೆ ಹೋಗುತ್ತಿರಬೇಕಾದರೆ ಪೊಲೀಸರು ನಮ್ಮನ್ನು ತಡೆದು ಯಾರು ನೀವು ಅಂತ ಕೇಳಿದರು. ಅವರ ಫ್ಯಾಮಿಲಿಗೆ ಆಕ್ಸಿಡೆಂಟ್ ಆಗಿದೆ, ಅವರನ್ನು ಇಲ್ಲೇ ಜಾಯಿನ್ ಮಾಡಿದ್ದಾರೆ ಅಂತ ಕಾವ್ಯ ಹೇಳಿದಳು. ಒಂದು ಪೇಪರ್ ಮೇಲೆ ಸೈನ್ ಮಾಡಿಸಿಕೊಂಡು ತಕ್ಷಣವೇ ಒಳಗೆ ಕಳುಹಿಸಿದರು. ಆಸ್ಪತ್ರೆ ಪೂರ್ತಿ ಗದ್ದಲೆಯಿಂದ ಕೂಡಿದೆ. ನಾವು ICU ಹತ್ತಿರ ಹೋದೆವು. ನನಗೆ ಗಾಬರಿಯಾಗುತ್ತಿದೆ. ಒಬ್ಬ ಡಾಕ್ಟರ್ ಹೊರಗೆ ಬಂದರು. ಡಾಕ್ಟರ್, ಅವರಿಗೆ ಹೇಗಿದೆ ಅಂತ ಕೇಳಿದೆ. ನೀವು ಅವರಿಗೆ ಏನಾಗುತ್ತೀರಿ? ಅವರು ನನ್ನ ತಂದೆ ತಾಯಿ ಹಾಗೂ ಹೆಂಡತಿ ಮಕ್ಕಳು ಅಂತ ಹೇಳಿದೆ. ನಿನ್ನ ಮಗನಿಗೆ ಫ್ರ್ಯಾಕ್ಚರ್ ಆಗಿದೆ, ಪ್ರಾಣಕ್ಕೇನೂ ತೊಂದರೆ ಇಲ್ಲ. ನಿಮ್ಮ ತಂದೆಗೆ 2 ಆಪರೇಷನ್ಗಳು ಮಾಡಿದೆವು. ಅವರು ಕೋಮಾದಲ್ಲಿ ಇದ್ದಾರೆ. ನಿನ್ನ ಹೆಂಡತಿ ಹಾಗೂ ತಾಯಿಗೆ ಆಪರೇಷನ್ಗಳು ನಡೆಯುತ್ತಿವೆ. ಈಗಲೇ ಏನು ಹೇಳಲು ಆಗುವುದಿಲ್ಲ. ಮತ್ತೆ ನನ್ನ ಮಗಳು? ನಿನ್ನ ಮಗಳು ಅದೃಷ್ಟವಂತಳು. ಸಣ್ಣ ಸಣ್ಣ ಗಾಯಗಳಿಂದ ಹೊರಬಿದ್ದಿದ್ದಾಳೆ ಎಂದು ಹೇಳುತ್ತಿರುವಾಗಲೇ
ನರ್ಸ್ ನನ್ನ ಮಗಳನ್ನು ಎತ್ತಿಕೊಂಡು ಬಂದಳು. ಅವಳು ಅಮ್ಮ ಅಮ್ಮ ಅಂತ ಅಳುತ್ತಿದ್ದರೆ ನನ್ನ ಹೃದಯ ಕಿತ್ತು ಬಂದಂತಾಯಿತು. ನಾನು ಅವಳನ್ನು ಎತ್ತಿಕೊಂಡು ಸಮಾಧಾನ ಮಾಡಲು ಪ್ರಯತ್ನ ಮಾಡಿದೆ. ಆದರೆ ಅವಳು ಅಳು ನಿಲ್ಲಿಸಲೇ ಇಲ್ಲ. ನನ್ನ ಕಣ್ಣಿನಿಂದ ಕಣ್ಣೀರು ನಿಲ್ಲಲೇ ಇಲ್ಲ. ಸುತ್ತೂ ಇರುವವರು ಕರುಣೆಯಿಂದ ನಮ್ಮನ್ನೇ ನೋಡುತ್ತಿದ್ದಾರೆ. ಕಾವ್ಯ ನನ್ನಿಂದ ಮಗುವನ್ನು ತೆಗೆದುಕೊಂಡು ಹೊರಗೆ ಹೋದಳು. ಕಾವ್ಯಳ ಗಂಡ ನನ್ನ ಜೊತೆಯಲ್ಲಿಯೇ ಇದ್ದು ಧೈರ್ಯ ಹೇಳುತ್ತಿದ್ದ. ಸ್ವಲ್ಪ ಸಮಯದ ನಂತರ ಮಗು ಮಲಗಿತು. ICUಯಿಂದ ಡಾಕ್ಟರ್ ಹೊರಗೆ ಬಂದರು. ಡಾಕ್ಟರ್, ಅವರಿಗೆ ಹೇಗಿದೆ? ನಿಮ್ಮ ತಾಯಿಯ ಎರಡು ಕಿಡ್ನಿಗಳಿಗೂ ಪೆಟ್ಟಾಗಿದೆ. ತಕ್ಷಣವೇ ಬೇರೆ ಕಿಡ್ನಿಗಳು ಅರೇಂಜ್ ಮಾಡಬೇಕು. ನಿಮ್ಮ ಹೆಂಡತಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು. ಹಾಗಾದರೆ ಬೇಗ ಮಾಡಿ ಡಾಕ್ಟರ್. ದುಡ್ಡು ಎಷ್ಟಾದರೂ ಪರವಾಗಿಲ್ಲ. ಪ್ಲೀಸ್ ಡಾಕ್ಟರ್, ಪಾರ್ಟ್ಸ್ ನಮ್ಮ ಹತ್ರ ಸ್ಟಾಕ್ ಇಲ್ಲ. ಬೇರೆ ಕಡೆಯಿಂದ ತರಿಸ್ಬೇಕು. ಆದರೆ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ. ಒಂದು ಅರ್ಧ ಗಂಟೆಯಲ್ಲಿ ಆಪರೇಷನ್ ಸ್ಟಾರ್ಟ್ ಮಾಡಬೇಕು. ಆ ಮಾತು ಕೇಳಿ ನನಗೆ ಆಘಾತವಾಯಿತು. ಏನು ಮಾಡುವುದು ಅಂತ ನನಗೆ ದಿಕ್ಕು ತೋಚದೆ ಡಾಕ್ಟರ್ನನ್ನೇ ಕೇಳಿದೆ. ಈಗ ಏನು ಮಾಡುವುದು ಅಂತ ಅವರು ಹೇಳುವುದಕ್ಕೆ ಸಂಕೋಚ ಪಡುತ್ತಾ ನನ್ನ ಮುಂದೆ ಒಂದು ಪ್ರಶ್ನೆ ಇಟ್ಟರು. ಅವರಿಬ್ಬರದು ಒಂದೇ ಬ್ಲಡ್ ಗ್ರೂಪ್. ನಿಮ್ಮ ತಾಯಿಯ ಹೃದಯ ನಿಮ್ಮ ಹೆಂಡತಿಗೆ ಇಟ್ಟರೆ ನಿಮ್ಮ ಹೆಂಡತಿ ಬದುಕುತ್ತಾರೆ. ಇಲ್ಲ ಅಂದರೆ ನಿಮ್ಮ ಹೆಂಡತಿಯ ಕಿಡ್ನಿಗಳು ನಿಮ್ಮ ತಾಯಿಗೆ ಇಟ್ಟರೆ ಅವರು ಬದುಕುತ್ತಾರೆ. ಇಬ್ಬರಲ್ಲಿ ಒಬ್ಬರನ್ನೇ ನಾವು ಕಾಪಾಡಿಕೊಳ್ಳಬಹುದು. ಬೇಗ ನಿಮ್ಮ ನಿರ್ಧಾರವನ್ನು ತಿಳಿಸಿ. ಇನ್ಮುಂದೆ ನೀವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಿ ಹೊರಟು ಹೋದರು ಡಾಕ್ಟರ್. ನನ್ನ ಮೆದುಳು ಕೆಲಸ ಮಾಡುವುದು ನಿಲ್ಲಿಸಿಬಿಟ್ಟಿದೆ. ದುಃಖ ನನ್ನ ಹೃದಯಕ್ಕೆ ತಗಲುತ್ತಿದೆ. 9 ತಿಂಗಳು ಎತ್ತು ಒತ್ತು ಸಾಕಿದ ತಾಯಿಯನ್ನು ಕಾಪಾಡಿಕೊಳ್ಬೇಕಾ? ಅಥವಾ ನನ್ನ ಜೊತೆ ಸಪ್ತಪದಿ ತುಳಿದು ನನ್ನ ಕಷ್ಟ ಸುಖಗಳಲ್ಲಿ ಜೊತೆಯಲ್ಲೇ ಇರುತ್ತೇನೆ ಎಂದು ಪ್ರಮಾಣ ಮಾಡಿದ ಹೆಂಡತಿಯನ್ನು ಬದುಕಿಸಿಕೊಳ್ಳಬೇಕಾ ಎಂದು ದುಃಖ ಬಿಕ್ಕಳಿಸಿ ಬರುತ್ತಿದೆ. ನನ್ನಿಂದ ಕಂಟ್ರೋಲ್ ಮಾಡಿಕೊಳ್ಳಕ್ಕೆ ಆಗ್ತಿಲ್ಲ. ಜೋರಾಗಿ ಅಳುತ್ತಾ ಗೋಡೆಗೆ ಒಡೆಯುತ್ತಿದ್ದೇನೆ. ನನ್ನ ಕಿರುಚಾಟಕ್ಕೆ ನನ್ನ ಮಗಳು ಎದ್ದು ಜೋರಾಗಿ ಅಳಲು ಶುರು ಮಾಡಿದಳು. ನಾನು ಕಣ್ಣುಗಳನ್ನು ಒರೆಸಿಕೊಂಡು ಅವಳನ್ನು ಎತ್ತಿಕೊಂಡು ಸುಧಾರಿಸುತ್ತಿದ್ದೇನೆ. ಎಲ್ಲರೂ ನಾನು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಅಂತ ಕಾಯುತ್ತಿದ್ದಾರೆ. ನನ್ನಿಂದ ಯಾವ ನಿರ್ಧಾರವೂ ತೆಗೆದುಕೊಳ್ಳಲು ಆಗುತ್ತಿಲ್ಲ. ಡಾಕ್ಟರ್ ಹೊರಗೆ ಬಂದು, ಸರ್, ಯಾವ ನಿರ್ಧಾರಕ್ಕೆ ಬಂದ್ರಿ ಅಂತ ಕೇಳಿದರು. ನನ್ನಿಂದ ಯಾವ ಸಮಾಧಾನವೂ ಇಲ್ಲ. ಹಾಗೇ ಮಗುವನ್ನ ಎತ್ತಿಕೊಂಡು ನೆಲ ನೋಡಿಕೊಂಡು ಇದ್ಬಿಟ್ಟೆ. ಸರ್, ಲೇಟಾದರೆ ಇಬ್ಬರನ್ನೂ ಕಳೆದುಕೊಳ್ಬೇಕಾಗುತ್ತದೆ ಎಂದು ಮತ್ತೆ ಮತ್ತೆ ಕೇಳುತ್ತಿದ್ದಾರೆ. ಅವರ ಹೆಂಡತಿಯನ್ನು ಕಾಪಾಡಿ ಎಂದಳು ಕಾವ್ಯ. ನಾನೇನಾದರೂ ಹೇಳಬಹುದೆಂದು ಡಾಕ್ಟರ್ ನನ್ನ ಕಡೆಗೆ ನೋಡುತ್ತಾ ಹೊರಟು ಹೋದರು. ಕಾವ್ಯ ಹೇಳಿದ ಮಾತು ನನಗೆ ಕೇಳಿಸಿತು. ಆದರೆ ನಾನು ಸ್ಪಂದಿಸಲಿಲ್ಲ. ಬಹುಶಃ ಅದೇ ಸರಿಯಾದ ನಿರ್ಧಾರ ಆಗಿರುತ್ತದೆ. ಆದರೆ ನನಗೆ ಆ ನಿರ್ಧಾರ ಇಷ್ಟವಾಗಲಿಲ್ಲ. ಹಾಗಂತ ನನ್ನ ಮನಸ್ಸು ಆ ನಿರ್ಧಾರಕ್ಕೆ ಅಡ್ಡಿ ಹೇಳಲಿಲ್ಲ. ಕಾವ್ಯ ಹಾಗೂ ಅವರ ಗಂಡ ನನ್ನ ಪಕ್ಕದಲ್ಲಿ ಕೂತು ನನಗೆ ಧೈರ್ಯ ಹೇಳುತ್ತಿದ್ದಾರೆ. 4 ತಿಂಗಳು ಕಳೆಯಿತು. ನಿಮ್ಮ ತಂದೆ ಕೋಮಾದಿಂದ ಹೊರಬಂದರೆಂದು ಆಸ್ಪತ್ರೆಯಿಂದ ಫೋನ್ ಬಂತು. ನಾನು ಸ್ವಾತಿ ಆಸ್ಪತ್ರೆಗೆ ಹೋದೆವು. ನಾವು ಹೋಗುವುದಕ್ಕೆ ಮುಂಚೆನೆ ಡಾಕ್ಟರ್ ನಡೆದದ್ದೆಲ್ಲ ನಮ್ಮ ತಂದೆಗೆ ಹೇಳಿದ್ದರು. ನಾನು ಅಪ್ಪನ ಬಳಿ ಹೋದಾಗ ಅವರು ನನಗೆ ಕೇಳಿದ ಮೊದಲ ಪ್ರಶ್ನೆ, ನಿಮ್ಮ ಅಮ್ಮ ಎಲ್ಲಿ? ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹೋಗಿವೆ. ಅವರ ಪ್ರಶ್ನೆಗೆ ನನ್ನ ಕಡೆಯಿಂದ ಯಾವ ಸಮಾಧಾನವೂ ಇಲ್ಲ. ನಿನಗೆ 9 ತಿಂಗಳು ಎತ್ತು ಒತ್ತು ಸಾಕಿದ ತಾಯಿಗಿಂತ ನಿನ್ನೆ ಮೊನ್ನೆಗೆ ಬಂದಿದ ನಿನ್ನ ಹೆಂಡತಿಯೇ ಹೆಚ್ಚಾದಳ ಅಂತ ಕೇಳಿದರು. ಆ ದಿನ ನಾನು ನನ್ನ ಹೆಂಡತಿಯ ಬಗ್ಗೆ ಯೋಚನೆ ಮಾಡಲಿಲ್ಲ. ನನ್ನ ಮಕ್ಕಳ ತಾಯಿಯ ಬಗ್ಗೆ ಯೋಚನೆ ಮಾಡಿದೆ. ಅವರಿನ್ನೂ ತುಂಬ ಚಿಕ್ಕವರು. ಅಮ್ಮ ಅನ್ನೋದು ಬಿಟ್ಟರೆ ಅವರಿಗೇನೂ ಗೊತ್ತಿಲ್ಲ. ಅವರಿಗೆ ತಾಯಿಯನ್ನು ದೂರ ಮಾಡಿಬಿಟ್ಟರೆ ಅವರಿಗೆ ಬುದ್ಧಿ ಬಂದ ಮೇಲೆ ನನ್ನ ತಾಯಿ ಎಲ್ಲಿ ಎಂದು ಅಂತ ಕೇಳಿದಾಗ ನಾನು ಏನು ಹೇಳಲಿ? ನನ್ನ ತಾಯಿಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಅವರಿಗೆ ತಾಯಿಯನ್ನು ದೂರ ಮಾಡುವುದು ನ್ಯಾಯ ಅನ್ನಿಸಲಿಲ್ಲ. ಅಮ್ಮ ನನ್ನಿಂದ ದೂರ ಆಗಿದ್ದಾಳೆ ಎಂದು ನಾನು ಅಂದ್ಕೊಳ್ತಾ ಇಲ್ಲ. ಅವರ ಹೃದಯ ಬಡಿತದಿಂದ ನಮ್ಮ ಜೊತೆಯೇ ಯಾವಾಗಲೂ ಇರ್ತಾರೆ. ನನ್ನ ಮಕ್ಕಳಿಬ್ಬರು ಅವರ ತಾತನ ಬಳಿ ಹೋಗಿ ಅವರ ಪುಟ್ಟ ಪುಟ್ಟ ಮಾತುಗಳಿಂದ ತೊದಲುತ್ತಾ, ಹೇಗಿದ್ದೀರಾ ತಾತ ಎಂದು ಕೇಳಿದರು. ಅವರು ನಗುತ್ತಾ ಕೇಳಿದ ಮುಗ್ಧ ಮಾತುಗಳಿಗೆ ನನ್ನ ತಂದೆಯ ಮುಖದಲ್ಲೂ ಮುಗುಳ್ನಗೆ ಕಾಣಿಸಿತು. ನನ್ನನ್ನು ಕ್ಷಮಿಸು ಕಣೋ, ನಿನ್ನ ನಿರ್ಧಾರವನ್ನು ಶಂಕಿಸಿದ್ದಕ್ಕೆ ಅಂತ ಹೇಳಿ ಅಪ್ಪ ನನ್ನ ಬಳಿ ಕ್ಷಮಾಪಣೆಯನ್ನು ಕೇಳಿದರು. ಇಲ್ಲ ಅಪ್ಪ, ನೀವು ಈ ರೀತಿ ಕೇಳಬಾರದು.
ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ, ಅದು ನಿಮಗೆ ಅಮ್ಮನ ಮೇಲಿರುವ ಪ್ರೀತಿ ಎಂದು ಹೇಳಿ ಸಮಾಧಾನ ಮಾಡಿ ಮನೆಗೆ ಕರೆದುಕೊಂಡು ಹೋದೆವು. ಇದು ರಂಜಿತ್ನ ಕತೆ. ನಿಮಗೆ ಈ ಕತೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.